ಸಭೆಯನ್ನು ಮಾಡಿದ್ದಾರೆ. ವ್ಯಾಪಕವಾಗಿ ಬೆಳೆ ನಷ್ಟ ಆಗಿದೆ, ರಾಗಿ, ಜೋಳ, ಭತ್ತ, ತರಕಾರಿ, ಶೇಂಗಾ, ಹಲವಾರು ಬೆಳೆಗಳು ನಾಶ ಆಗಿದ್ದಾವೆ. ಆದ್ದರಿಂದ ಅದರ ಪರಿಹಾರ ಕೂಡಲೇ ಕೊಡಬೇಕು ಅಂತ ಹೇಳಿ ಪ್ರಥಮ ಬಾರಿಗೆ ಸರ್ವೆ ಆಗಿ ಪರಿಹಾರ ಆ್ಯಪ್ನಲ್ಲಿ ಲೋಡ್ ಆದ ತಕ್ಷಣವೇ ಕೂಡಲೇ ಪರಿಹಾರ ಡೈರೆಕ್ಟಾಗಿ ರೈತರ ಅಕೌಂಟ್ಗೆ ಹೋಗಬೇಕು ಅನ್ನುವಂಥ ಆದೇಶ ಮಾಡಿದ್ದೆ. ಅದರ ಅನ್ವಯ ಇವತ್ತು ಹಣಕಾಸಿನ ಕಾರ್ಯದರ್ಶಿಗಳು ರೆವಿನ್ಯೂ ಕಾರ್ಯದರ್ಶಿಗಳಿಗೆ ಒಂದು ಆದೇಶವನ್ನು ಮಾಡಿದ್ದಾರೆ. ಡೇ ಟು ಡೇ ಬಂದ ತಕ್ಷಣವೇ ನೀವು ಹಣವನ್ನು ಬಿಡುಗಡೆ ಮಾಡಿ ಕೂಡಲೇ ರೈತರ ಅಕೌಂಟ್ಗೆ ಕಳಿಸ್ಬೇಕು ಅನ್ನುವಂಥದ್ದು ಒಂದು. ಎರಡನೇದು, ನಿಮಗೆ ಹಣ ಕೊರತೆ ಆಗಂಗೆ ಕಂಡ್ರೆ ಮುಂಚಿತವಾಗಿ ಹೇಳಿ, ಮತ್ತು ಕೂಡಲೇ ಹಣವನ್ನು ಕೂಡ ನಾನು ಬಿಡುಗಡೆ ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಬೆಳೆ ಪರಿಹಾರವನ್ನು ಆದಷ್ಟು ಬೇಗನೆ ತಕ್ಷಣ ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಮಾಡಿದೆ. ಅವೆಲ್ಲವೂ ಬಾಕಿ ಕೊಟ್ಟು ಇನ್ಮೇಲೆ ಹೊಸದು ಯಾವ್ಯಾವುದು ಲೋಡ್ ಆಗುತ್ತೆ ಅವು ಕೊಡೋದಕ್ಕೆ ಆದೇಶ ಮಾಡಿದೆ ಒಂದು. ಎರಡನೇದಾಗಿ 6-7 ಅಂದರೆ 6 ಜುಲೈ ದಲ್ಲಿ ಕಾಂಟ್ರಾಕ್ಟ್ ಅಸೋಸಿಯೇಷನ್ದವರು ಒಂದು ಲೆಟ್ರನ್ನು ಪ್ರಧಾನಮಂತ್ರಿಗೆ ಕಳಿಸಿದ್ರು. ಯಾಕೆ ಅಲ್ಲಿ ಕಳಿಸಿದ್ರು ಗೊತ್ತಿಲ್ಲ. ಆದರೆ ನಮ್ಮ ಸರ್ಕಾರ ಬಂದಮೇಲೆ ನಾನು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದ್ದೇನೆ, ಏನು ಕಾಂಟ್ರಾಕ್ಟರ್ ಲೆಟರ್ ಅಂಶಗಳಿದ್ದಾವೆ ಅವು ಅಷ್ಟೂ ಕೂಡ ಆ ಇಲಾಖೆಯ ಮುಖ್ಯಸ್ಥರಿಗೆ ಹೇಳಿ ಅವುಗಳನ್ನು ಪರಿಶೀಲನೆ ಮಾಡಬೇಕು. ಎಲ್ಲಾದರೂ ತಪ್ಪಿಸಿದರೆ ಕೂಡಲೇ ಇಂಕ್ವೈರಿ ಮಾಡಬೇಕು, ತಪ್ಪಿಸಿದವರಿಗೆ ಶಿಕ್ಷೆ ಒಳಪಡಿಸ್ಬೇಕು. ವಿಶೇಷವಾಗಿ ನನ್ನ ಸರ್ಕಾರ ಬಂದ ಮೇಲೆ ಯಾವುದಾದ್ರೂ ಟೆಂಡರ್ ಫೈನಲೈಸ್ ಆಗಿದ್ದರೆ ಅವುಗಳಿಗೆ ವಿಶೇಷವಾದಂಥ ಸ್ಕ್ರೂಟಿನಿಯನ್ನು ಮಾಡಿಸ್ಬೇಕು ಅನ್ನುವಂಥ ಒಂದು ಪತ್ರವನ್ನು ನಾನು ಚೀಫ್ ಸೆಕ್ರೆಟರಿಗಾಗಲೇ ಬರೆದಿದ್ದೇನೆ. ಎರಡನೇದಾಗಿ ನಾವು ಮೊನ್ನೆ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿದ್ದೇವೆ, 2 ಕಮಿಟಿಗಳನ್ನು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಟೆಂಡರ್ ಎಸ್ಟಿಮೇಟು ಮತ್ತು ಟೆಂಡರ್ ಕಂಡೀಷನ್ ಸ್ಕ್ರೂಟಿನಿ ಮಾಡೋದು ನಿರ್ಣಯ ಮಾಡಿದ್ದೇವೆ. ಅದನ್ನು ಕೂಡಲೇ ಕಾರ್ಯಗತ ಮಾಡಬೇಕು, ಜೀವ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ ಆಟೋಮೆಟಿಕ್ಕಾಗಿ ಬಿಲ್ ರೇಸ್ ಆಗುವಂಗೆ ಅವರ ಸೀನಿಯಾರಿಟಿ ಮೇಲೆ, ಪ್ರೊಜೆಕ್ಟ್ಸ್ ಮೇಲೆ ಇಲೆಕ್ಟ್ರಾನಿಕ್ಲಿ ಬಿಲ್ ರೇಸ್ ಆಗೋ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನುವಂಥದ್ದು. ಮತ್ತು ಯಾವ ಶೆಡ್ಯೂಲ್ ಟೈಮ್ಗಳನ್ನು ಹಾಕಿರ್ತೇವೆ ಅದೇ ಶೆಡ್ಯೂಲಲ್ಲಿ ಟೆಂಡರ್ಗಳ ತೀರ್ಮಾನ ಆಗಬೇಕು. ಡಿಲೇ ಆದರೆ ಬೇರೆ ಬೇರೆ ರೀತಿ ಸಂಶಯಕ್ಕೆ ಆಸ್ಪದ ಆಗ್ತದೆ. ಆದ್ದರಿಂದ ನಾವು ಆ ಶೆಡ್ಯೂಲ್ ಪ್ರಕಾರನೇ ಕೂಡಲೇ ತಡ ಮಾಡದೆ ಆ ಆದೇಶಗಳನ್ನು ಹೊರಡಿಸ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿ ವಿವರವಾಗಿ ಪತ್ರವನ್ನು ಕೂಡ ನಾನು ಬರೆದಿದ್ದೇನೆ. ಅವ್ರು ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ವೈಯಕ್ತಿಕವಾಗಿ ಹೇಳಿದ್ದೇನೆ, ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೇನೆ. ಈಗ ಇಂಕ್ವೈರಿ ಮಾಡಿದಾಗ ಒಂದ್ ನಿಮಿಷ ರೀ ನನ್ನ ಸ್ಟೇಟ್ಮೆಂಟ್ ನೀವು ಕೇಳಿ ಫಸ್ಟ್. ಟೆಂಡರ್ಗಳ ಸ್ಕ್ರೂಟ್ನಿ ಆದಾಗ ಎಲ್ಲವೂ ಕೂಡ ಬರ್ತದೆ. ಟೆಂಡರಲ್ಲಿ ಏನಾದರೂ ಅವ್ಯವರ್ ಆಗಿದ್ದರೆ, ಇನ್ನೊಂದಾಗಿದ್ದರೆ ಇಂಕ್ವೈರಿಲಿ ಎಲ್ಲವೂ ಕೂಡ ಹೊರಗಡೆ ಬರ್ತದೆ. ಆದರೆ ಅವರ ಲೆಟರ್ನಲ್ಲಿ ಯಾವುದೂ ಆಧಾರ ಕೊಟ್ಟಿಲ್ಲ, ಯಾವುದೇ ಸ್ಪೆಸಿಫಿಕ್ ಕೇಸ್ ಕೊಟ್ಟಿಲ್ಲ, ಇಂಥ ಟೆಂಡರ್ ಹಿಂಗಾಗಿದೆ ಅಂತ ಕೊಟ್ಟಿಲ್ಲ, ಒಂದು ಜನರಲ್ ಲೆಟರ್ ಬರೆದಿದ್ದಾರೆ. ಆದರೂ ಕೂಡ ನಾನು ಇಂಕ್ವೈರಿಯನ್ನು ಮಾಡೋಕ್ಕೆ ಹೇಳಿದ್ದೀನಿ. ಆ ಇಲಾಖೆಯ ಮುಖ್ಯಸ್ಥರು ಎಲ್ಲ ಟೆಂಡರ್ನ ಸ್ಕ್ರೂಟಿನಿ ಮಾಡಿ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದಾದ್ರು ಟೆಂಡರ್ ತೀರ್ಮಾನ ಆಗಿದ್ದರೆ ಅದನ್ನು ಕೂಡ ಸ್ಕ್ರೂಟಿನಿ, ಅದನ್ನು ವಿಶೇಷವಾದಂಥ ಸ್ಕ್ರೂಟಿನಿಯನ್ನು ಮಾಡಿ ಅಂತ ಹೇಳಿದ್ದೇನೆ. ಇದಕ್ಕಿಂತ ಟ್ರಾನ್ಸ್ಪರೆನ್ಸಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.